ಒಬ್ಬ ಕಾವಿ ಬಟ್ಟೆ ತೊಟ್ಟವನು ಕೂಡ ದೇಶವನ್ನು ಆಳಬಹುದು ದೇಶವನ್ನು ಆಳುವವ ಕಾವಿ ಬಟ್ಟೆ ತೊಡಬಾರದು ಕಾವಿ ಕಾದಿಗಳಿಗೆ ವಿರೋಧ ಇದೆ ಅನ್ನೋದು ತಪ್ಪು ಕಾವಿಯೂ ಖಾದಿಯ ಕೆಲಸ ಮಾಡಬಹುದು ಅಂತ ತೋರಿಸಿಕೊಟ್ಟ ಒಬ್ಬರು ಸಮರ್ಥ ಪೀಠಾಧಿಪತಿಗಳು ವಿವಿಧ ಪ್ರಿಯ ತೀರ್ಥ ವಿವಿಧ ಪ್ರಿಯ ತೀರ್ಥರ ಬಗ್ಗೆ ಇದು ತುಂಬ ಅಭಿಮಾನದಿಂದ ನಾವು ಹೇಳಬೇಕಾದ ಮತ್ತು ನಮ್ಮ ಆಚಾರ್ಯರ ಕ್ಷೇತ್ರದಲ್ಲಿ ಒಂದು ಕರ್ತಿಲ ಅಂತ ನೀವು ಈಗ ಸ್ವಾಮಿಗಳ ಪೀಠದಲ್ಲಿ ಕರ್ತಿಲ ಮಠದ ದೇವರು ಇದ್ದಾರೆ ತುಂಬ ಸುಂದರವಾದ ದೇವರು ಹತ್ತಿರದಲ್ಲಿ ನೋಡಿ ಆ ಕೊಳಲು ಊದುವ ಆ ಭಂಗಿಯೇ ಚೆಂದ ಇದೆ ನಮ್ಮ ದೇವರು ತ್ರಿಭಂಗಿ ಮಧುರಾ ಕೃತಿ ಅದು ನಾವು ನೋಡಬಹುದು ಅದು ಕರ್ತಿಲ ಮಠದ ದೇವರು ಕರ್ತಿಲ ಮಠದ ಆಚಾರ್ಯರು ಪೂಜೆ ಮಾಡಿದ ಗೋಪಾಲಕೃಷ್ಣ ದೇವರು ಋಷಿಕೇಶ ತೀರ್ಥರು ಆ ಸಂಪ್ರದಾಯ ಪದ್ಧತಿಯಲ್ಲಿ ಆ ಜಾಗವನ್ನು ಗುರುತಿಸಿದ್ದಾರೆ ಸೇತುತಿಲ ಅಂತ ಅದನ್ನು ಕರೀತಾರೆ ಅದು ಎಂತಹ ಜಾಗ ಆಗಿತ್ತು ಅಂತಂದರೆ ಎಲ್ಲ ಜನರು ಆಕ್ರಮಣ ಮಾಡಿದ್ದರು ಎಲ್ಲ ಗೋವು ಕೊಲ್ಲುವವರು ಆ ಜಾಗದಲ್ಲಿ ತುಂಬಿಕೊಂಡಿದ್ದರು ಎಲ್ಲ ಮುಸಳರಿಂದ ತುಂಬಿಕೊಂಡಿರ್ತಕ್ಕಂತಹ ಜಾಗ ಇದು ವಿಭದ ಪ್ರಿಯ ತೀರ್ಥರಿಗೆ ಗೊತ್ತಾಗಿತ್ತು ಕೃಷ್ಣನ ಪೂಜೆ ಮಾಡುವ ಸುಧಾ ಪಾಠ ಪ್ರವಚನ ಮಾಡುವ ವಿಭದ ಪ್ರಿಯ ತೀರ್ಥರಿಗೆ ಕಿವಿಗೆ ಇದು ಶ್ರೀಮದ್ ಆಚಾರ್ಯರ ಗ್ರಂಥವನ್ನು ತೀರ್ಥರು ಭೂಮಿಯಲ್ಲಿ ಹುಳಿಟ್ಟ ಪವಿತ್ರವಾದ ತಾಣದಲ್ಲಿ ಗೋಪಾಲಕೃಷ್ಣನನ್ನು ಆಚಾರ್ಯರು ಪ್ರತಿಷ್ಠೆ ಮಾಡಿದ್ದಾರೆ ಇಂಥ ಜಾಗ ಪರನ ಆಕ್ರಮಣಕ್ಕೊಳಗಾಗುತ್ತೆ ಅಂತ ಹೇಳಿದಾಗ ಎಲ್ಲರೂ ಮುಖ ಕೆಳಗಾಗಿ ಕೂತ್ರೆ ವಿಭುದ ಪ್ರಿಯ ತೀರ್ಥರು ಸಂತ ದಿಟ್ಟ ಸ್ವಾಮಿಗಳವರು ಆ ಜಾಗಕ್ಕೆ ಹೋದರು ಹೋದ್ದು ಯಾಕೆ ಅಂತಂದರೆ ಸಂಧಾನ ಮಾಡಲಿಕ್ಕೆ ಹೋದ್ದಲ್ಲ ಸರ್ಜಿಕಲ್ ಸ್ಟ್ರೈಕ್ ಮುನ್ನೆ ಅದ್ದಲ್ಲ ಅವತ್ತು ವಿಭುದ ಪ್ರಿಯ ತೀರ್ಥರೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದರು ಅವತ್ತು ಅವರು ಹೋಗುವಾಗ ಮಠದ ಆನೆಯನ್ನು ಎರಡು ಆನೆಯನ್ನು ಕರ್ಕೊಂಡು ಹೋಗಿದ್ದರು ಗೋಪಾಲ ಗೋಪಾಲ ಮತ್ತು ಎರಡು ಆನೆಗಳು ಅದರ ಮಠದ್ದು ಕಾಮಾರಿ ಗೋಪಾಲ ಕಾಮಾರಿ ಗೋಪಾಲ ಎರಡು ಆನೆಗಳನ್ನು ಹಿಡ್ಕೊಂಡು ಹೋಗಿದ್ದರು ಆ ಜಾಗಕ್ಕೆ ಹೋಗಿದ್ದರು ಅಲ್ಲಿ ಹೋಗಿ ಆ ಜಾಗಕ್ಕೆ ಹೋದರೆ ಎಲ್ಲ ಸುತ್ತುವರಿದ್ರು ಆ ಆನೆಯ ಕೈಯಲ್ಲಿ ಸರಪಳಿಯನ್ನು ಕೊಟ್ಟರು ಎರಡು ಕಾಮಾರಿ ಗೋಪಾಲನ ಕೈಯಲ್ಲಿ ಎರಡು ಸರಪಳಿಯನ್ನು ಕೊಟ್ಟರು ಹೂ ಅಂತವರ ಭಾಷೆಯಲ್ಲಿ ಏನು ಹೇಳಿದರೂ ಗೊತ್ತಿಲ್ಲ ಆ ಆನೆಗಳು ಎರಡು ಆನೆಗಳು ಗರಗರ ಅಂತ ಸರಪಳಿಯನ್ನು ತಿರುಗಿಸಿ ಅಲ್ಲಿರತಕ್ಕಂತಹ ಎಲ್ಲ ಮುಸ್ಲಿಮರು ಯಾರಿದ್ದರೂ ಆಕ್ರಮಣೆ ಮಾಡಿದ್ರು ಪತ್ರ ಇಲ್ಲದೆ ಪೇಪರ್ ಇಲ್ಲದೆ ಆಕ್ರಮಣ ಮಾಡಿದ್ರು ಅವರು ಅವತ್ತು ಹೋದವರು ಇನ್ನೂ ಆ ಜಾಗಕ್ಕೆ ಬರಲಿಲ್ಲ ಅಂತಂದರೆ ಇದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲದೆ ಮತ್ತೇನಿದ್ದಿತ್ತು ಇಂತಹ ದಿಟ್ಟ ಸನ್ಯಾಸಿಗಳು ಇವದ ಪ್ರಿಯ ತೀರ್ಥರು ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಆ ಜಾಗ ಅದಮಾರು ಮಠದ ವಚದಲ್ಲಿ ಅದು ಇದೆ ಆ ಗ್ರಂಥನೂ ಅಲ್ಲಿದೆ ಗೋಪಾಲಕೃಷ್ಣ ದೇವರೂ ಪೂಜಿತರಾಗ್ತಾರೆ ಹಿಂದೂಗಳು ನಮ್ಮ ದೇವಸ್ಥಾನ ಅಂತ ಗೌರವದಿಂದ ಕಾಣಲಿಕ್ಕೆ ಬೇಕಾದ ಭೂಮಿಕೆಯನ್ನು ತಯಾರು ಮಾಡಿದ ಆ ದೊಡ್ಡ ಸ್ವಾಮಿಗಳವರು ಯುವದ ಪ್ರೀತಿ ಇರ್ತರು ಅಂತ ನಾವು ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ಸ್ಮರಿಸಬೇಕಾಗಿರತಕ್ಕಂತಹ ದಿನ ಇದು